ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೇನು ಡಿಸೈನ್ ಹಾಕೋದಕ್ಕೆ ನೀಡಲ್ ಬಂದು ಟೆಂತ್ ತೊಗೊಂಡಿದ್ದೀನಿ. 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನು, ಯಾವುದೇ ಕುಚ್ಚನ್ನು ಹಾಕ್ತಾ ಇಲ್ಲ. ಡಿಸೈನ್ ತುಂಬಾ ಈಸಿ ಇದೆ. ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತೀನಿ, ಅಂದರೆ ಸೀದಾ ಸೈಡಿಂದ ಹಾಕ್ತೀನಿ. ಮೊದಲಿಗೆ 2 ಸಲ ಲಾಕ್ ಮಾಡಿಕೊಂಡೆ. ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಈ ಲಾಕ್ ಅಂತಲೂ ಕೂಡ ಕರಿತೀವಿ. 2 ಸಲ ಲಾಕ್ ಆದಮೇಲೆ ಒಂದು 2 ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ, ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಧಿ ಮಣಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಇವಾಗ ನಾನು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು, ಅಥವಾ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡ್ರೂ ಪರವಾಗಿಲ್ಲ, ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಇರುತ್ತೆ. ಸೊ ಈ ರೀತಿ ಲಾಕ್ ಮಾಡ್ತಾಯಿನಿ, ಅಂದರೆ ಸಿಂಗಲ್ ಕ್ರೋಶನ ಮಾಡ್ತಾಯಿನಿ. ಸಿಂಗಲ್ ಕ್ರೋಶ ಆದಮೇಲೆ ನಾವು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. ಇವಾಗ ನಾನು 1 ಚೈನು, 2 ಚೈನ್, 3 ಚೈನ್, 3 ಚೈನ ಹಾಕಿದ್ದೀನಿ. ಸೊ ನೋಡ್ಕೊಳ್ತೀನಿ, ಸಾಕಾಗ್ತಿಲ್ಲ, ಹಾಗಾಗಿ ಇನ್ನೂ 1 ಚೈನ್ನ ಹಾಕ್ಕೊಂಡು ಲೇಸನ್ನು ಹಿಂದೆ ಟರ್ನ್ ಮಾಡಿಕೊಂಡು ಈ ಸೈಡು ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್. ಕೆಳಗಡೆ 2 ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು. 1, 2, 3 ಚೈನ್ಗಳನ್ನ ಹಾಕ್ಕೊಂಡೆ. 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಿಡಲ್ನ ಹೊರಗಡೆ ತೆಗೆದು ಇವಾಗ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ. ಇವಾಗ ನಿಡಲ್ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಡ್ ಕೆಳಗಡೆ 4 ಚೈನನ್ನು ಹಾಕಿದ್ವಲ್ಲ, ಅದ್ರ ಒಳಗಡೆ ಈ ರೀತಿ ಹೋಗಿ, ಅಂದರೆ ಅದರ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ, ಇಲ್ಲಿ ಸೂಜಿ ಮೇಲೆ 4 ದಾರ ಇದೆ, 2 ರಿಂದ 1, 2 ರಿಂದ 1, 2 ರಿಂದ 1, ಅಂದರೆ 2 ಲೂಪ್ಗಳಲ್ಲಿ ಥ್ರೆಡ್ಡನ್ನು 3 ಸಲ ಪಾಸ್ ಮಾಡ್ಕೊಳ್ತಾ ಬರಬೇಕು. ಸೊ 2 ರಿಂದ 1 ಆಯಿತು, ಮತ್ತೆ 2 ಲೂಪಿಂದ 1 ಆಯಿತು. ಇವಾಗ ಕೊನೆಯಲ್ಲಿ ಇನ್ನೆರಡು ಲೂಪಿಂದ 1 ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಈ ಡಿಸೈನ್ಗೆ ನಾವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಬಳಸ್ಕೊಳ್ಬೋದು, ಅಥವಾ ಬೀಡ್ಗಳನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಬೀಡ್ನ ಹಾಕ್ಕೊಳ್ಳಬೇಕು ಅಂತ ಏನಿಲ್ಲ, ಬರೀ ಕಂಬಗಳಾದರೂ ಮಾಡ್ಬೋದು. ನಾನಿಲ್ಲಿ ಸೂಜಿ ಮೇಲೆ 2 ಬೀಡ್ನ ತೊಗೊಂಡು 1 ಬೀಡ್ನ ಮಾತ್ರ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಸೊ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಬೀಡ್ನ ಹಾಕ್ಕೊಳ್ಬೇಕು. ಬೀಡ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. ಮತ್ತು 4 ಚೈನ್ ಗ್ಯಾಪ್ ಏನಿದೆ, 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ. ಫ್ರೆಂಡ್ಸ್, ನಿಮ್ಗೇನಾದರೂ ತ್ರಿಬಲ್ ಕ್ರೋಶ ಕಂಬ ಮಾಡೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು. ಸೊ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಕುಚ್ಚ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಡಿಸೈನ್ಗಳನ್ನ ಹಾಕ್ಕೊಳ್ಬೋದು. ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಡಲ್ ಮೇಲೆ 2, 3 ಈ ರೀತಿ ಬೀಡ್ನ ತಗೊಂಡು ಹಾಕ್ಕೊಳ್ತಾ ಹೋದರೆ ಆದಷ್ಟು ಬೇಗನೆ ನಮಗೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾನು 2 ಬೀಡ್ನ ತಗೊಂಡಿದ್ದೆ, 1 ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಂಬ ಆದಮೇಲೆ ಮತ್ತೊಂದು ಬೀಡ್ನ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಂಬಗಳನ್ನ ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು. 4 ಚೈನ್ ಗ್ಯಾಪಲ್ಲಿ ಎಷ್ಟು ಕಂಬ ಬರುತ್ತೆ ಅಂತ ನಮಗೆ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಕಂಬ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇಲ್ಲಿ 6 ಬೀಡ್ಸ್ಗಳು ಬಂದಿದೆ, ಅಂದರೆ ಇಲ್ಲಿ ನಾನು 7 ಕಂಬಗಳನ್ನ ಮಾಡಿದ್ದೀನಿ, 6 ಬೀಡ್ಸ್ಗಳು ಬಂದಿದೆ. ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಮಣಿನ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಲಾಕ್ ಮಾಡೋ ಹಾಗಿಲ್ಲ, ಈ ರೀತಿ ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. 1 ಬೀಡ್ನ ಹಾಕ್ಕೊಂಡೆ, ಅದನ್ನು ಲಾಕ್ ಮಾಡಿಕೊಂಡೆ, ಸ್ಲ್ಯಾಟಿಂಗಾಗಿ ಇಟ್ಕೊಳ್ಳಿ ಸ್ವಲ್ಪ ಈ ರೀತಿ, ಅಥವಾ ಈ ರೀತಿ ಅಂದರೆ ತೀರ ಹತ್ರ ಬೇಡ, ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಂತರ ನಾನು ಲಾಕ್ ಮಾಡಿಕೊಂಡೆ ಲೇಸಿಗೆ. ಇವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 1, 2, 3, 4 4 ಚೈನನ್ನು ಹಾಕಿ ಹಿಂದೆ ಟರ್ನು ಮಾಡ್ಕೊಳ್ಬೇಕು. ಹಿಂದೆ ಟರ್ನು ಮಾಡಿಕೊಂಡು ಈ ಕೊನೆ ಬೀಡಾದಮೇಲೆ ಮತ್ತು ಬೀಡ್ಗಿಂತ ಮುಂಚೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಕೆಳಗಡೆಯಿಂದ ಹೋಗಿ ಈ ರೀತಿ ಥ್ರೆಡ್ನ ತಂದು ನಾವು ಲಾಕ್ ಮಾಡಬೇಕು. ಅಥವಾ ಅಲ್ಲೊಂದು ಹೋಲ್ ಇರುತ್ತೆ, ಅದ್ರ ಮೇಲಾದರೂ ನೀವು ಲಾಕ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಈ ರೀತಿ ಆದರೂ ಲಾಕ್ ಮಾಡ್ಬೋದು.
ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನು 3 ಚೈನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನೀವು ಏನಾದರೂ ಡಬಲ್ ಕ್ರೋಶ ಮಾಡೋದಾದರೆ 2 ಚೈನ್ನ ಹಾಕ್ಕೊಳ್ಳಿ. ನಾನು ತ್ರಿಬಲ್ ಕ್ರೋಶ ಮಾಡ್ತಿರೋದ್ರಿಂದ 3 ಚೈನನ್ನು ಹಾಕ್ತಾ ಇದ್ದೀನಿ. 3 ಚೈನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಹೇಗೆ ನಾವು ಕಂಬಗಳನ್ನ ಮಾಡಿಕೊಂಡು ಬೀಡ್ನ ಹಾಕ್ಕೊಂಡು ಅದೇ ರೀತಿಯಲ್ಲೂ ಕೂಡ ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೀಡ್ನ ಹಾಕ್ಕೊಂಡೇ ನಾವು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. 2 ರಿಂದ 1 2 ರಿಂದ 1 2 ರಿಂದ 1 ಮತ್ತೊಂದು ಬೀಡ್ನ ಹಾಕ್ಕೊಂಡೆ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಕಂಬಗಳನ್ನ. ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅಲ್ಲಿ ಎಷ್ಟು ಕಂಬಗಳು ಬಂದರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ. ಅಷ್ಟು ಕಂಬಗಳನ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 6 ಬೀಡ್ಸ್ಗಳಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಲಾಕ್ ಮಾಡೋ ಹಾಗಿಲ್ಲ, 1 ಬೀಡ್ನ ಹಾಕ್ಕೊಳ್ಬೇಕು. ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಸಾರಿ ಫ್ರೆಂಡ್ಸ್ ಆ ವಿಡಿಯೋ ಸ್ವಲ್ಪ ಡೌನು ಕೆಳಗಡೆ ಬಂದುಬಿಟ್ಟಿದೆ. ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕಬೇಕು. ಸೊ ಕಂಬ ಮಾಡೋದಕ್ಕೆ ನಮಗೆ ಅಲ್ಲಿ ಗ್ಯಾಪ್ ಬೇಕಲ್ವ, ಹಾಗಾಗಿ 4 ಚೈನನ್ನು ಹಾಕಿ ಹಿಂದೆ ಟರ್ನು ಮಾಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೊನೆ ಬೀಡಾದಮೇಲೆ ಮತ್ತು ಬೀಡ್ಗಿಂತ ಮುಂಚೆ ಗ್ಯಾಪ್ ಇರುತ್ತೆ ಕೆಳಗಡೆಯಿಂದ, ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ನ ಹಾಕ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ರೀತಿ ನಾವಿಲ್ಲೂ ಕೂಡ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಇದೊಂಥರ ಕಂಬ ರೀತಿ ಕನ್ಸಿಡರ್ ಆಗುತ್ತೆ 3 ಚೈನು. ಇದು ಹಾಕ್ಕೊಳ್ಳೇಬೇಕು ಕಂಬ ಮಾಡೋದಕ್ಕಿಂತ ಮುಂಚೆ. 3 ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಡ್ ಕೆಳಗಡೆ 4 ಚೈನ್ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ 2 ರಿಂದ 1 2 ರಿಂದ 1 2 ರಿಂದ 1 ಮಾಡಬೇಕು. ಒಂದು ಕಂಬ ಆಯಿತು, ಕಂಬ ಆದಮೇಲೆ ಬೀಡ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಬೀಡ್ನ ಹಾಕ್ಕೊಂಡು ನೀವು ಬೇಕಿದ್ರೆ ಪಿಕೋಟ್ ಆದರೂ ಮಾಡ್ಕೊಳ್ಬೋದು, ಬರೀ ಕಂಬಗಳನ್ನಾದರೂ ಮಾಡ್ಕೊಳ್ಬೋದು. ಇದೇ ರೀತಿ ನಾನು ಪೂರ್ತಿ ಡಿಸೈನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಸೊ ಥ್ರೆಡ್ಡು ಖಾಲಿಯಾಗಿದೆ. ಇವಾಗ ನಾವು ನೆಕ್ಸ್ಟ್ ಇನ್ನು 6 ಎಳೆ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಇದನ್ನು ಒಟ್ಟಿಗೆ ಎರಡನ್ನು ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎರಡನ್ನು ಕೂಡ ನಾರ್ಮಲ್ಲಾಗಿ ಗಂಟು ಹಾಕ್ಕೊಳ್ಳೋದು. ಸೊ ತುಂಬ ಜನ ಕೇಳ್ತಿದ್ರಿ ಥ್ರೆಡ್ಡು ಖಾಲಿ ಆದಮೇಲೆ ಏನು ಮಾಡಬೇಕು ಅಂತ. ಈಗೇನಿಲ್ಲ, ನೆಕ್ಸ್ಟ್ ಇನ್ನು 6 ಎಳೆ ದಾರನ ತಗೊಂಡು ಎರಡನ್ನು ಕೂಡ ಈ ರೀತಿ ಗಂಟು ಹಾಕ್ಕೊಂಡ್ರೆ ಎರಡು ಕೂಡ ಜಾಯಿಂಟ್ ಆಗುತ್ತೆ. ಈ ರೀತಿ ಗಂಟು ಆದಮೇಲೆ ಸ್ವಲ್ಪ ಥ್ರೆಡ್ ಇರುತ್ತಲ್ವ ಎಕ್ಸ್ಟ್ರಾ, ಅದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ನಾವು ಕ್ರೋಶ ವರ್ಕ್ ಮಾಡಬೇಕಿದ್ರೆ ಆ ಗಂಟು ಆದಷ್ಟು ಹಿಂದೆ ಹೋಗೋ ರೀತಿಯಾಗಿ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ಗಂಟು ಏನಿದೆ ಅದಕ್ಕೆ ಸ್ವಲ್ಪ ಗಮ್ ಹಾಕಿ ಆರ್ಚ್ಗೆ ಹಿಂದೆ ಅಂಟಿಸ್ಕೊಂಡ್ರೆ ಅದು ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ. ತುಂಬ ಸಿಂಪಲ್ಲು, 2 ಥ್ರೆಡನ್ನು ಕೂಡ ಗಂಟು ಹಾಕ್ಕೊಳ್ಳೋದಷ್ಟೇ. ಸೊ ಇಲ್ಲಿ ನಾನು ನೋಡ್ತಿರ್ಬೋದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಇದನ್ನು ಗಂಟೆ ಯಾವ ರೀತಿ ಹಿಂದೆ ಹೋಗಿ ಬರೋ ರೀತಿ ಮಾಡ್ಕೊಳ್ಬೇಕು ಅಂತ ತೋರಿಸೋದಕ್ಕಷ್ಟೇ. ಸೊ ಈ ರೀತಿ 4 ಚೈನನ್ನು ಹಾಕ್ಕೊಂಡೆ. 4 ಚೈನ್ನ ಹಾಕ್ಕೊಂಡಿದ್ದಾದಮೇಲೆ ಹಿಂದೆ ಟರ್ನು ಮಾಡಿಕೊಂಡು ನಾವು ಲಾಕ್ ಮಾಡಬೇಕು. ಈ ರೀತಿ ದಾರ ಏನಾದರೂ ಮಿಸ್ ಆದರೆ ಅದನ್ನು ಹಿಂದೆ ಈ ರೀತಿ ತೆಗೆದು ಹಿಂದೆ ಎಳ್ಕೊಂಡು ನಾವು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ಳೋದಷ್ಟೇ. 4 ಚೈನನ್ನು ಹಾಕ್ಕೊಂಡಿದ್ದಾದಮೇಲೆ ಹಿಂದೆ ಟರ್ನು ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಯಾವ ರೀತಿ ನಾನು ತೋರಿಸ್ತೆ ಅದೇ ರೀತಿ ಇಲ್ಲೂ ಕೂಡ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಕಂಬಗಳನ್ನ ಮಾಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ಗಂಟು ಅದು ಚೈನು ಒಳಗಡೆ ಹೋಗಿದೆ, ಅದ್ರ ಮೇಲೆ ನಮಗೆ ಕಂಬಗಳು ಬರುತ್ತೆ. ಸೊ ಗಂಟೇನು ಕಾಣಿಸೋದಿಲ್ಲ, ಆದರೂ ಕೂಡ ಆರ್ಚೆಲ್ಲ ಆದಮೇಲೆ ನೀವು ಸ್ವಲ್ಪ ಗಮ್ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ನಾನು ಕೊನೆಯವರೆಗೂ ಹಾಕ್ಕೊಂಡಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ಈಸಿ ಇದೆ ಡಿಸೈನು ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಸೀರೆಗಳಿಗಾಗಿರ್ಬೋದು, ಸ್ಲೀವ್ಸ್ಗಳಿಗಾಗಿರ್ಬೋದು, ದುಪ್ಪಟಗಳಿಗಾಗಿರ್ಬೋದು, ಕುಚ್ಚು ಬೇಡ ಅನ್ನೋರು ಕೂಡ ಈ ಡಿಸೈನ ಸೀರೆಗಳಿಗೆ ಹಾಕಿಸ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ, ನೋಡ್ತಿರ್ಬೋದು. ಇದಕ್ಕೆ ಪ್ರೈಸ್ ಬಂದು
ಒಂದು 400 450 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಷಾ ಡಿಸೈನು. ಥ್ಯಾಂಕ್ ಯು.